ಬಹಿರಂಗ ಹೇಳಿಕೆ ಕೊಟ್ಟ ನಾಯಕರುಗಳ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಆದರೆ ಬಿಜೆಪಿಯ ಈ ಸಭೆಗೆ ಇನ್ನೂ ಕೂಡ ರೇಣುಕಾಚಾರ್ಯ ಅವರು ಹಾಜರಾಗಿಲ್ಲ ನಿನ್ನಷ್ಟೇ ರೇಣುಕಾಚಾರ್ಯ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ಹಾಗಿದ್ರೆ ಇವತ್ತು ಹಾಜರಾಗಿ ರೇಣುಕಾಚಾರ್ಯ ಅವರು ವಿವರಣೆ ಕೊಡ್ತಾರ ಸ್ವತಃ ರೇಣುಕಾಚಾರ್ಯ ಅವರೇ ಈಗ ಏಷ್ಯ ನೆಟ್ ಸುವರ್ಣ ಜೊತೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ರೇಣುಕಾಚಾರ್ಯ ಅವರೇ ನಮಸ್ತೆ ಇವತ್ತು ಸಭೆಗೆ ತಾವು ಹೋಗ್ತಾ ಇದ್ದೀರಾ ಎಷ್ಟು ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ ತಮ್ಮ ಪ್ಲಾನ್ ಏನು ಅಂತ ನನಗೆ ಮೇಡಮ್ ಬುಧವಾರ ರಾಜ್ಯದ ಅಧ್ಯಕ್ಷ ಕರೆ ಮಾಡಿದ್ರು ಶುಕ್ರ ಶುಕ್ರವಾರ ಬೆಳಗ್ಗೆ ಬರೋದಕ್ಕೆ ಓಕೆ ವಿನಂತಿ ಮಾಡಿದರು ನಿನ್ನೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಪಕ್ಷ ಸಭೆಗೆ ಹೋಗಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಡು ಹಾಜರಾಗಿಲ್ಲ ಸಭೆಗೆ ಹಾಜರಾಗೋದಕ್ಕೆ ನೋಟಿಸ್ ಏನಂತ ಬಂದಿದೆ ನೋಟಿಸ್ ನೋಡಿ ನಾನು ಪಕ್ಷದ ವಿರುದ್ಧ ನಮ್ಮ ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದಿರಿ ಅದಕ್ಕೋಸ್ಕರ ಒಂದು ವಾರ ಕಾಲ ಸಮಯನ ಕೊಡಿದೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ಹೇಳಿದ್ರೆ ನಾನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಗಳ ಬಗ್ಗೆ ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ ಚಾಣಕ್ಯ ಅಮಿತ್ ಶಾರವರಿಗೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷಗೆ ಪತ್ರವನ್ನು ಬರೀತೀನಿ ಬಿಜೆಪಿ ಉಳಿಸಿ ಅಭಿಯಾನ ಮಾಡ್ತೀನಿ ಈಗಾಗಲೇ ನನಗೆ ಭಾಳಷ್ಟು ಜನ ಕರೆ ಮಾಡಿ ಮಾತಾಡಿದರೆ ಬೆಂಬಲದಿಂದ ವ್ಯಕ್ತಪಡಿಸಿದರೆ ಭಾಳಷ್ಟು ಜನ ಮಾಜಿ ಸಚಿವರುಗಳು ಹಾಲಿ ಶಾಸಕರುಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ನನಗೆ ಕರೆ ಮಾಡಿ ನೀವು ಮಾತಾಡಿ ಸರಿ ಇದೆ ಅಂತ ಹೇಳಿದ್ರೆ ಯಾರ ಹೆಸರನ್ನು ನಾನು ಬೈರೂ ಹೇಳಲ್ಲ ಈಗ ಮೀಟಿಂಗ್ ಸಭೆಗೆ ನಾನು ಸಭೆಗೆ ಇವತ್ತು ಆಹ್ವಾನ ಮಾಡಿಲ್ಲ ನಾನು ಹೋಗಲ್ಲ ಸಭೆಗೆ ಆಹ್ವಾನ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಿ ಕಳೆದ ಎರಡು ದಿವಸಗಳಿಂದ ಆಹ್ವಾನ ಮಾಡಿದ್ರಿ ಇವತ್ತಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಿಸ್ತಿನ ಸಿಪಾಯಿ ನನಗೆ ಸಂಘ ಇದೆ ಸಂಘಟನೆ ತಾಯಿ ಸಮಾನ ಈ ದೇಶದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಹಾಗಾಗಿ ನಾನು ಒಬ್ಬ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ನಾನು ನೂರಾರು ಹೋರಾಟಗಳನ್ನು ಮಾಡಿದ್ದೀನಿ ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಬೆಳಗಾಂ ಜೈಲು ಬಳ್ಳಾರಿ ಜೈಲು ಕಂಡಿದ್ದೀನಿ ಹಾಗಾಗಿ ಮಾಧ್ಯಮದ ಮುಂದೆ ಮಾತಾಡಬಾರ್ದ ಕನಿಷ್ಠ ಜ್ಞಾನ ಇದೆ ನನಗೆ ಇದೇ ಇಲ್ಲ ಅಂತಲ್ಲ ಆದರೆ ಯಡಿಯೂರಪ್ಪನ ವಿರುದ್ಧ ಮಾತಾಡಿದಾಗ ನೀವು ನೋಟಿಸ್ ಕೊಡ್ತೀರಿ ನಾನು ಮಾ ಅವರಿಗೆ ನೋಟಿಸ್ ಕೊಡಲ್ಲ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ನೋಟಿಸ್ ಕೊಟ್ಟಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಏನೈತಿ ನಾಡಿನ ಜನರಿಗೆ ಗೊತ್ತಿದೆ ಎರಡು ಸಾವಿರದ ಮತ್ತೆ ವಾಪಸ್ ಕರಿತೆ ರಾಜ ರಾಷ್ಟ್ರೀಯ ನಮ್ಮ ಇಲ್ಲಿ ಬೇಕಾಗ್ತದೆ ಮೇಡಮ್ ನೋಟಿಸಿಗೆ ಉತ್ತರ ಕೊಡ್ತೀರ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾರವರಿಗೆ ನಡ್ಡಾರವರಿಗೆ ಪತ್ರವನ್ನು ಬರಿತೀನಿ ಕರ್ನಾಟಕ ರಾಜ್ಯದ ವಿದ್ಯಾಮಾನಗಳ ಬಗ್ಗೆ ಪತ್ರ ಬರಿತೀನಿ ನಾನು ಬಿಜೆಪಿ ತಾಯಿ ಸಮಾನ ಬಿಜೆಪಿ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪನ ವಿರುದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದ ಅಂದಿನಿಂದ ಹಿಂದಿನವರೆಗೂ ನಿರಂತರವಾಗಿ ವಾಗ್ದಾಳಿ ಮಾಡಿದಾರಲ್ಲ ಯಡಿಯೂರಪ್ಪನ ಬಿಜೆಪಿ ಕಟ್ಟಿ ಬೆಳೆಸಿಲ್ವಾ ಅಂದರೆ ಎಲ್ಲ ಲಿಂಗಾಯತ ಲೀಡರ್ ಮುಗಿಸ್ಬೇಕಂತ ಪ್ಲಾನ್ ಮಾಡಿದರಾ ಆಯಿತು ಜಗದೀಶ್ ಶೆಟ್ಟರ್ದಾಯ್ತು ಲಕ್ಷ್ಮಣ ಸಿದ್ಧತೆ ಆಯಿತು ಈಶ್ವರಪ್ಪನವ್ರು ಮುಗಿಸಿದ್ರಿ ಎಷ್ಟು ಜನ ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಶಿಸ್ತು ಕ್ರಮ ಇಲ್ಲ ಅವ್ರಿಗೆ ಮರ್ಯಾದೆ ಪರ್ವ ಮಾತಾಡಿ ಯಡಿಯೂರಪ್ಪ ಒಬ್ಬ ಅಗ್ರಗಮನೆ ನಾಯಕ ಸೈಕಲ್ ತೋದು ಪಾರ್ಟಿ ಕಟ್ಟಿದರೆ ಜೈಲ್ಗೋ ಬಂದರೆ ತಲೆ ಹೊಡೆತ ತಿಂದರೆ ಅಂತ ಒಬ್ಬ ಮಹಾ ನಾಯಕ ಯಾರ ವಿರುದ್ಧ ಆಗಿದ್ರೆ ಯಾರ ಬಗ್ಗೆ ತಮ್ ಕೋಪ ನನ್ನ ಸಿಟ್ಟು ಇಲ್ಲ ಮುನಸು ಇಲ್ಲ ಇಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕಾಯ್ತು ಸೋಲಿನ ಹತಾಶೆ ಮನ ಬಂದ ನಾನು ಮಾತಾಡ್ತಲ್ಲ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಈ ಒಳ ಮೀಸಲಾತಿಗಳು ಹಿರಿಯರನ್ನ ಕಡೆಗಣಿಸಿದ್ದು ಎನ್ ಪಿ ಎಸ್ ನೌಕರರು ಅಕ್ಕಿ ಕಡಿಮೆ ಮಾಡಿದ್ದು ಬಹಳಷ್ಟು ಕಾರಣಗಳಿಗೆ ಸೋಲಾಯ್ತು ಇದನ್ನು ಒಪ್ಪಿಕೊಳ್ಳಬೇಕಲ್ಲ ಈಗ ಹೇಳ್ತಾರೆ ಬಹಿರಂಗ ಮಾತಾಡಬಾರ್ದು ನಿಜ ನಾನು ಬಹಿರಂಗ ಮಾತಾಡಬಾರ್ದು ನನಗೆ ಕನಿಷ್ಠ ಜ್ಞಾನ ಇದೆ ದಿಲ್ಲಿಲಿ ಬಂದು ತಮ್ಮ ನಿವಾಸದಲ್ಲಿ ಹೇಳಿದ್ವಿ ದಿಲ್ಲಿ ಮುಖಂಡರು ಭೇಟಿ ಮಾಡಿ ನಾಲ್ಕು ಕಿವಿ ಗೋಲ್ಡ್ಗಳ ಮಧ್ಯೆ ಕಿವಿಯಲ್ಲಿ ಹೇಳಿದ್ವಿ ಕರ್ನಾ ಏನು ಬಿಜೆಪಿ ಕಚೇರಿ ಬಂದು ನಾನು ಮಲ್ಲೇಶ್ವರಂ ಕಚೇರಿ ಬಂದು ಅನೇಕ ಬಾರಿ ಚರ್ಚೆ ಮಾಡಿದೆ ಬಿಜೆಪಿ ಹೀನೇ ಸ್ಥಿತಿ ಬಂದು ನಿಂತಿದೆ ಇದನ್ನು ಸರಿಪಡಿಸಿ ಅಂತ ಹೇಳಿ ರಾಜ್ಯದ ಅಧ್ಯಕ್ಷ ಹೇಳಿದ್ವಿ ಇದೇ ಕಟ್ಟಿಲ್ ಅವರಿಗೆ ಯಾಕೆ ಸರಿ ಆಗ್ಲಿಲ್ಲ ಯಡಿಯೂರಪ್ಪ ಖಂಡಿತ ಖಂಡಿತ ಇಲ್ಲ ನಾನು ಯಡಿಯೂರಪ್ಪನವರ ಮೌತ್ ಪೀಸು ಅಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಜನರ ಭಾವನೆಗಳನ್ನ ನಾನು ವ್ಯಕ್ತಪಡಿಸಿದ ಇದು ರೇಣುಕಾಚಾರ್ಯ ವೈಯಕ್ತಿಕ ಹೇಳಿಕೆನೂ ಅಲ್ಲ ಅಥವಾ ಯಡಿಯೂರಪ್ಪ ಮೌತ್ ತೀರಿಸೋಲ್ಲ ಈ ವ್ಯವಸ್ಥೆಯ ವಿರುದ್ಧವಾಗಿ ಮಾತಾಡಿ ಸತ್ಯ ನಾನು ಮಾತಾಡಬಾರ್ದು ಅನಿವಾರ್ಯವಾಗಿ ಮಾತಾಡಿದೀನಿ ಅಲ್ಲ ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದ್ರಿಂದ ತಮ್ಮ ಪಕ್ಷದಲ್ಲಿದ್ದವರ ಬಗ್ಗೆನೇ ಪಕ್ಷದ ವಿರುದ್ಧವೇ ಇದು ಪಕ್ಷಕ್ಕೆ ಡ್ಯಾಮೇಜ್ ತರೋದಿಲ್ವಾ ಆಂತರಿಕ ಯುದ್ಧ ಬಹಿರಂಗ ಆದಂತ ಆಗೋದಿಲ್ವಾ ನಾನು ಆಂತರಿಕವಾಗಿ ಅನೇಕ ಬಾರಿ ಮಾತಾಡಿದ್ದೀನಿ ಈ ರೀತಿ ವ್ಯವಸ್ಥೆಯು ಸರಿಯಾಗಬೇಕು ಏನೇನು ಕಾರಣ ಅಂತಲೂ ಎಲ್ಲ ಊರು ಹೇಳಿದೀನಿ ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಮಾತುಗಳನ್ನ ಕಡೆಗಣಿಸಿದ್ರು ಸ್ವತಂತ್ರ ಯಾರೂ ಕರೆ ಮಾಡಲಿಲ್ಲ ಅನೇಕ ತಪ್ಪು ನಿರ್ಧಾರಗಳಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಾಗಿದೆ ನನ್ನ ಉದ್ದೇಶ ಬಿಜೆಪಿ ಉಳಿಸಿ ಅಭಿಯಾನ ಪ್ರಾರಂಭ ಮಾಡ್ತೀವಿ ಇದ್ರ ಜೊತೆಗೆ ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಇದು ನಮ್ಮೆಲ್ಲರ ಅಪೇಕ್ಷೆ ಇದೆ ನಾನು ಬಿಜೆಪಿಯ ಒಬ್ಬ ಕಟ್ಟಾಳು ಸಂಘ ಪರಿವಾರದ ಇದೆ ನಾನು ಮಾತಾಡಿ ಅಂತ ನನಗೆ ಗೊತ್ತಿದೆ ಅನಿವಾರ್ಯವಾಗಿ ಮಾತಾಡಿದೀನಿ ಯಾಕೆ ಮಾತಾಡಿದ್ರೆ ರೇಣುಕಾಚಾರ್ಯ ಅರ್ಥ ಮಾಡ್ಕೊಳ್ಬೇಕಾಯ್ತು ಅದರ ಬದಲಾಗಿ ಶಿಸ್ತು ಸಮಿತಿ ಇದ್ದಿದ್ದೇ ನಿನ್ನೆನೇ ಗೊತ್ತಾಗಿದ್ದು ನಿಮ್ಗೆ ಇದೆ ಅಂತೇಳಿ ನೋಟಿಸ್ ಕೊಡ್ತಾರೆ ಅಂದರೆ ಅಂದರೆ ಎಲ್ಲರನ್ನ ಹೊರಗಡೆ ಕಳಿಸಿ ಯಾ ಯಾರನ್ನ ಕಟ್ಕೊಂಡು ಬಿ ಜೆ ಪಿ ಕಟ್ತೀರ ಹಂಗಾರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಈ ಲೋಕಸಭೆ ಚುನಾವಣೆ ಗೆಲ್ಲಬಾರ್ದಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಯಕರ್ತರು ಅಧಿಕಾರ ಕೊಡಬಾರ್ದಾ ನಾನು ಜನರ ಭಾವನೆಗಳನ್ನು ವ್ಯಕ್ತಪಡಿಸೀನಿ ನಾನು ಬಿ ಜೆ ಪಿ ಕಟ್ಟಾಳು ಬಿ ಜೆ ಪಿ ವಿರುದ್ಧ ಮಾತಾಡಲ್ಲ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ ಇಲ್ಲಿಯ ಕೆಲ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡ್ರಿ ಅಂತ ನಾನು ಹೇಳಿದ್ದು ತಪ್ಪ ಅಪರಾಧ ಅಂದ್ರೆ ಯಾರು ಯಡಿಯೂರಪ್ಪನ ವಿರುದ್ಧವಾಗಿ ಮಾತಾಡಿದ್ರು ಒಪ್ಪಂದ ಅನೇಕ ವಿಷಯ ಪ್ರಸ್ತಾಪ ಮಾಡಿದ್ರೆ ಹೊಂದಾಣಿಕೆ ಬಗ್ಗೆ ಹೊಂದಾಣಿಕೆ ಬಗ್ಗೆ ತಮ್ಮದೇ ಪಕ್ಷದ ನಾಯಕಿ ರವಿ ಅವರು ಪ್ರತಾಪ್ ಸಿಂಹ ಅವರು ಹೊಂದಾಣಿಕೆ ರಾಜಕಾರಣದಿಂದಾಗಿ ಸೋಲಾಯಿತು ಅಂತಂದ್ರು ತಾವು ಒಪ್ಕೋತಿದ್ರು ಹಾಗಿದ್ರೆ ಎಲ್ಲೆಲ್ಲಾಗಿದೆ ಯಾರು ಹೊಂದಾಣಿಕೆಯಿಂದಾಗಿ ಸೋಲಾಗಿದೆ ಹಾಗಿದ್ರೆ ಯಾರು ಹೇಳಿದರು ಹೊಂದಾಣಿಕೆ ರಾಜಕಾರಣ ಅವರು ಹೇಳಬೇಕು ನನಗೆ ಗೊತ್ತಿಲ್ಲ ಹೊಂದಾಣಿಕೆ ನಮಗೆ ಗೊತ್ತೇ ಇಲ್ಲ ನಮ್ಮದು ನೇರ ನೇರನೇ ಹೋರಾಟಗಳು ಹಾಗಾಗಿ ಯಾರು ಕಳೆದ ಹದಿನೈದು ಇಪ್ಪತ್ತು ದಿವಸ ಮಾತಾಡಿದ್ರೆ ಅವ್ರ ಬಗ್ಗೆ ನೋಟಿಸ್ ಇಲ್ಲ ರೇಣುಕಾಚಾರ್ಯ ಒಬ್ಬರಿಗೆ ನಿನ್ನೆ ಶಿಸ್ತು ಸಮಿತಿ ಇದೆ ಗೊತ್ತಾಗಿದ್ದು ಮಾಧ್ಯಮದಲ್ಲಿ ಗೊತ್ತಾಗ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಕ್ಕೆ ಪಡಿಸ್ತದೆ ನನಗೇನು ಅಷ್ಟೇ ಅಲ್ಲ ಇದು ಲೋಕಸಭೆಗೆ ಎಲ್ಲರೂ ಇದೇ ರೀತಿ ಹೊರಗಡೆ ಕೆಲಸ ಹೋದ್ರೆ ಯಾವ ರೀತಿ ಮೋದಿ ಪ್ರಧಾನಮಂತ್ರಿಗಳು ಆಗ್ಬೇಕು ಆಗಿರುವ ತಪ್ಪುಗಳು ತಿದ್ದುಕೊಳ್ಳಬೇಕಂತ ಇವರಿಗೆ ಕನಿಷ್ಠ ಜ್ಞಾನ ಇಲ್ಲ ನಾನೇನು ಮಾಡಕ್ಕಲ್ಲ ನಾನು ಬಿಜೆಪಿ ಇರ್ತೀನಿ ಬಿಜೆಪಿ ಉಳಿಸಿ ಅಂತ ಅಭಿಯಾನ ಮಾಡ್ತೀನಿ ಈಗ ತಾವು ಯಡಿಯೂರಪ್ಪನವರ ಪರವಾಗಿ ಮಾತನಾಡ್ತಾ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೀರಿ ಯಡಿಯೂರಪ್ಪನವರು ಏನಾದ್ರು ತಮಗೆ ಏನಾದ್ರು ಫೋನ್ ಮಾಡಿ ಪಕ್ಷದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದಾರೆ ಈ ತರ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಏನಾದ್ರು ಹೇಳದ್ರ ಮಾತುಕತೆ ಏನಾದ್ರು ನಡೀತಾ ಯಡಿಯೂರಪ್ಪನವರು ಇದುವರೆಗೂ ನನಗೆ ಕರೆ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಹೇಳಿಕೆಗಳು ಕೊಡೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಯಡಿಯೂರಪ್ಪನವ್ರು ಬಿ ಜೆ ಪಿ ಕಟ್ಟಿ ಬಿಡಿಸಿರಿ ಯಡಿಯೂರಪ್ಪನವರ ಕಣ್ಣಿದ್ರಿಗೆ ಬಿ ಜೆ ಪಿ ಈ ಸೋಲಾಗಿದೆ ಅವ್ರಿಗೆ ನೋವಿದೆ ಆದರೆ ಯಡಿಯೂರಪ್ಪನವ್ರು ಯಾವತ್ತೂ ಕೀಳು ಮಟ್ಟದ ರಾಜಕಾರಣ ಮಾಡಿಲ್ಲ ಯಡಿಯೂರಪ್ಪನವ್ರು ಒಬ್ಬ ಅಗ್ರಮಾನ ನಾಯಕ ಸೈಕಲ್ ತೊಳೆದು ಪಾರ್ಟಿ ಕಟ್ಟಿದ್ರು ಸ್ಕೂಟ್ರ್ದಲ್ಲಿ ಪಾರ್ಟಿ ಕಟ್ಟಿದರು ಅವ್ರ ಜೊತೆಗೆ ಅನಂತಕುಮಾರು ಈಶ್ವರಪ್ಪ ಜಗದೀಶ್ ಶೆಟ್ಟರು ಎಲ್ಲರೂ ಮುಗಿಸಿದರು ಇನ್ಯಾರನ್ನು ಕಟ್ಕೊಂಡು ಪಾರ್ಟಿ ರಾಜಕಾರಣ ಮಾಡ್ತಾರೆ ಇವರು ಯಾರು ವ್ಯವಸ್ಥೆ ವಿರುದ್ಧ ಮಾತಾಡಿಸಿದ ಇದ್ರ ಮೇಲೆ ರೇಣುಕಾಚಾರ್ಯ ಎಲ್ಲರಿಗೂ ಗೊತ್ತಿದೆ ಮೇಡಮ್ ನಾನು ಅದ್ರ ಬಗ್ಗೆ ಮಾತಾಡೋದು ಸಮಯ ಬಂದಾಗ ಎಲ್ಲವನ್ನೂ ಹೇಳ್ತೀನಿ ನಾನೇನು ಬಿಜೆಪಿ ವಿರುದ್ಧ ಮಾತಾಡಿಲ್ಲ ಯಾವುದೇ ನಾಯಕರ ವಿರುದ್ಧ ಮಾತಾಡಿಲ್ಲ ಆಗಿರುವ ತಪ್ಪುಗಳನ್ನ ಸರಿಪಡಿಸ್ಕೊಡ್ರಿ ಅಂದರೆ ನೋಟಿಸ್ ಕೊಡ್ತಾರಂದ್ರೆ ಆ ನೋಟಿಸ್ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ಕೊಡ್ತೀನಿ ರಾಜ್ಯದಲ್ಲಿ ಬಿಜೆಪಿ ಉಳಿಸಿ ಅಭಿಯಾನ ಮಾಡ್ತೀನಿ ಅನೇಕ ಕಾರ್ಯಕರ್ತರು ಮುಖಂಡರು ಮಾಜಿ ಸಚಿವರು ಶಾಸಕರು ಎಲ್ಲರೂ ಕರೆ ಮಾಡಿ ಮಾತಾಡಿದ್ರೆ ಅದು ಯಾರ ನಾನು ಬೈರಂಗ ಹೇಳಲ್ಲ ಇವತ್ತು ಬಿಜೆಪಿ ಉಳಿಬೇಕು ರೇಣುಕಾಚಾರ್ಯ ಬಿಜೆಪಿಯಲ್ಲಿ ಒಂದು ರಾಜ್ಯ ಒಂದು ನಾಯಕತ್ವ ಬೇಕು ಈಗ ಪ್ರತಿಪಕ್ಷ ನಾಯಕ ಯಾರಾಗ್ಬೇಕು ಅಂತೀರಿ ಯಾರು ಸಮರ್ಥ ಅಂತ ಹೇಳ್ತೀರಿ ರಾಜ್ಯದಲ್ಲಿ ಬಿಜೆಪಿಯನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ನಾನು ಮೇಡಮ್ ಈಗ ನಾನು ಚುನಾವಣೆಯಲ್ಲಿ ಆಯ್ಕೆ ಆಗಿಲ್ಲ ನನ್ನ ತಲೆ ಎಣಿಕೆ ಇಲ್ಲ ಅಲ್ಲಿ ಯಾರು ಗೆದ್ದವ್ರಿಗೆ ಮಾತ್ರ ಅವಕಾಶ ಹೇಳಕ್ಕೆ ಹಾಗಾಗಿ ನಾನು ಪ್ರತಿಪಕ್ಷ ನಾಯಕ ಯಾರಾದರೂ ಮಾಡಿಕೊಳ್ಳಿ ನಾನು ಹೇಳೋದು ವೀರಶೈವ ಲಿಂಗಾಯತ ಒಕ್ಕಲಿಗ ಸಮಾಜ ಕುರುಬ ಸಮಾಜ ಬಹಳ ದೊಡ್ಡ ಸಮಾಜಗಳು ಇಲ್ಲಿ ಆ ಮೂರು ಸಮಾಜಗಳ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಅನೇಕ ಉಪ ಪಂಗಡಗಳಿವೆ ಎಲ್ಲರೂ ತೆಗೆದುಕೊಂಡಾಗಿರ್ತಕ್ಕಂಥ ಒಬ್ಬ ಸಾರಥಿ ಬೇಕು ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಇದು ನನ್ನ ಒಂದು ವಿನಂತಿ ಅಂತವ್ರು ಅಧ್ಯಕ್ಷ ಮಾಡಬೇಕಂತ ಹೇಳಿ ವಿನಂತಿ ಅಲ್ಲ ಈಗ ರಾಜ್ಯಾಧ್ಯಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲ ಯಾವ 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 ಪ್ರಮುಖವಾದಂತಹ ಯಾಕಂದ್ರೆ ಬಿಜೆಪಿ ಬೆಳಿಬೇಕು ಅಂತೀರಿ ಒಂದು ನಾಯಕತ್ವದ ಕೊರತೆ ಇದೆ ಅಂತ ಅಂದ್ರೆ ಸಮರ್ಥ ನಾಯಕತ್ವ ಬೇಕಲ್ವಾ ಈಗ ತಮ್ಮದೊಂದು ಅಭಿಪ್ರಾಯ ಅಂತ ಇರಲ್ವಾ ಇಂಥವ್ರು ಆಗದ್ರೆ ಒಳ್ಳೇದು ಅಂತ ಹೌದು ಸಮರ್ಥ ನಾಯಕತ್ವ ಬೇಕು ನಾನು ಮೇಡಮ್ ಮೇಡಮ್ರೆ ಎಲ್ಲ ಸಮಾಜಗಳನ್ನ ತೆಗೆದುಕೊಂಡು ತೆಗೆದುಕೊಂಡೋಗ್ತದ ಶಕ್ತಿ ಬೇಕು ಸಾಮರ್ಥ್ಯ ಬೇಕು ಅಂತ ಪಕ್ಷದಲ್ಲಿ ಇದ್ದುಕೊಂಡು ತಮ್ಮ ಪ್ರಕಾರ ಒಂದು ಮೂರ್ ಹೆಸರು ಹೇಳೋದಾದ್ರೆ ಯಾರ ಹೆಸರು ಹೇಳ್ತೀರಿ ಯಾರಾಗಬಹುದು ವಿಪಕ್ಷ ನಾಯಕ ಇರ್ಬೋದು ಅಥವಾ ರಾಜ್ಯಾಧ್ಯಕ್ಷರಾಗಿರ್ಬೋದು ವಿಪಕ್ಷ ನಾಯಕನ ಹೆಸರು ಹೇಳೋಕೆ ನನ್ ಗರ್ ಇಲ್ಲ ನಾನು ಜನರಿಂದ ತಿರು ತಾಂತ್ರಿಕವಾಗಿ ತಿರ್ಸ್ಕಿ ಜನರ ಮಧ್ಯೆ ಇದ್ದೀನಿ ಜನ ನೋಡ್ರಿ ಜನಸಾಮಾನ್ಯಿಂದ ಬೆಳೆದಿನಿ ಹೋರಾಟ ಮಾಡಿದ್ದೀನಿ ಜೈಲಿಗೆ ಹೋಗಿದೀನಿ ಪಕ್ಷವನ್ನು ಕಟ್ತಕ್ಕಂಥ ಸಾಮರ್ಥ್ಯ ಎಲ್ಲರಿಗೂ ಇದೆ ಒತ್ತಾಯಿಸಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಮೂರು ಆಪ್ಷನ್ ಕೊಡೋದಾದ್ರೆ ಪಕ್ಷ ರಾಷ್ಟ್ರೀಯ ನಾಯಕ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕ ತೀರ್ಮಾನ ಮಾಡಲಿ ನಾನು ಪತ್ರವನ್ನು ಬರೆದಿರುತ್ತೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಪತ್ರ ಬರೆದಿ ಸಲಹೆಯನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಆ ಸಂದರ್ಭ ಕೊಡ್ತೀನಿ ಖಂಡಿತ ಸಲಹೆ ಕೊಡ್ತೀರಿ ಸಾಮರ್ಥ್ಯ ಇದೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಕೇವಲ ಪ್ರವಾಸ ಮಾಡೋದು ಮುಖ್ಯ ಅಲ್ಲ ಮತಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು ನಾನು ಸಮರ್ಥನಿದ್ದೀನಿ ಅವಕಾಶ ಕೊಟ್ಟರೆ ನಾನು ಸಿದ್ಧ ಮತ್ತೆ ಸಭೆ ಕರೆದ್ರೆ ಹೋಗ್ತೀರಾ ಸಭೆ ಕರೂ ಹೋಗ್ತೀನಿ ನಾನು ಬಿಜೆಪಿಯಿಂದ ಹೊರಗಡೆ ಇಲ್ಲ ಬಿಜೆಪಿ ಒಳಗಡೆ ಇದ್ದೀನಿ ಎಸ್ 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 ಥ್ಯಾಂಕ್ ಯು ಯು ರೇಣುಕಾಚಾರ್ಯ ಅವರೇ ಸುವರ್ಣ ಮಾತನಾಡಿದ್ದಕ್ಕೆ ಎಸ್ ಇನ್ನಷ್ಟು ಸುದ್ದಿ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್